ಅವ್ರು ಗಲಾಟೆ ಮಾಡಿ ಮಾಡ್ಬೇಕು ಅಂತ ಅಂದಿದ್ದು. ನಾನು ಅವಾಗ ಅಶ್ವಿನ್ ಸರ್ ನೋಡಿದ್ರೆ ಈ ಅಪ್ಪನ್ ಯಾರು ಈ ಅಪ್ಪನ ಹತ್ರ ಬಂದು ಸಾಯಕ್ಕೆ ಅಂತ. ಆಮೇಲೆ ಅನ್ನಿಸ್ತು ಅಮೃತಸರ್ ಜೊತೆ ವರ್ಕ್ ಮಾಡಿದ್ಮೇಲೆ ಆಯ್ತು ಈ ಕಡೆ ನಾನು ಕ್ಯಾಮ್ರಲ್ಲಿ ಅಶ್ವಿನ್ ಸರ್ ಅದು ಏನು ಗೊತ್ತ ನಮ್ಗೆ ಹೀರೋಗಿಲ್ಲ ಎಚ್ ಎಂ ಕೆ ಬರೀ ಹ್ಯಾಂಗ್ ನೋಡಿ 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 ಹಿಂಗ ಯಾವ್ದು ಹೀರೋಯಿನ್ ಹಿಂಗ ಯಾವ್ದು ಚೆನ್ನಾಗಿ ಹ್ಯಾಂಗ್ ಬಂದ್ರೆ ಯಾವ ಯಾವ ಒಂದು ಸಿನಿಮಾಲೇ ಒಂದು ಕತೆ ಇರುವಾಗ ಫಾರಿನ್ ಲೊಕೇಶನ್ ಹೇಳಿರ್ತಾರೆ ಹೈದರಾಬಾದ್ ಚೀಫ್ ಮಗಳು ಸಾಕ್ಷತಿ ಮನೆಗಡೆ ಅನ್ಬೋದು. ನಾನು ಮನೆಗೆ ಲಂಡನ್ ಹೋಯ್ತಾ ನಾನು ಹೋಗ್ತಿದ್ದೀನಿ ಕಟ್ ಮಾಡ್ತಾ ಇದ್ರೆ ಹಾಗಾಗಿ ಹಂಗೆ ಒಂದೇ ಒಂದೇ ಸರ್ತಿ ಪಾರ್ಕಿಂಗ್ ಹೋಗಿದ್ದು ನಾನು ಸುನಿ ಸರ್ ಎಲ್ಲ ಅದೊಂದು ರಾಜ್ಕೋಟಿಂದ ಅಲ್ಲಿ ನನ್ನ ಅದ್ಭುತ ಕಲೆ ಸುನಿ ಸರ್ ಅವರಿಗೆ ಗೊತ್ತು ನಾಟೋಟಾಗಿ ಯಾವ ರೇಂಜ್ಗೆ ಬ್ಯಾಟಿಂಗ್ ಎಲ್ಲ ಮಾಡಿದ್ದೀನಿ ಅಂತ. ಸೊ ಅದನ್ನೇ ಪಾರ್ಕಿಂಗ್ ಹೋಗಿದ್ದ ಪುಣ್ಯ. ಸೊ ಹಂಗಾಗಿ ನಾನು ಅಶ್ವಿನ್ ಸರ್ ಅವ್ರು ಅನ್ಕೊಂತಿದ್ದೆ ಇಲ್ಲ ಸರ್ ಮನೆ ಕೇಳಿ ಜಗಳ ಆಗಿ ಬಂದೇ ಸೇರಿಗೆ ಅಂತ. ನಾನು ಇದ್ಯಾಕೂ ಈ ಇಂಚದೊಳಗೆ ಅಪ್ಪ ಹಿಂಗಿದ್ದ ಆಡ್ತಾರೆ ಅಂತ ಮೊದಲು ಮೊದಲಿಗೆ. ಆಮೇಲೆ ಅಂತೂ ಅಮೃತಸರ್ ಜೊತೆ ಕೆಲಸ ಮಾಡೋಗಿಲ್ಲ ಈ ಥರದವ್ರ ಜೊತೆ ಕೆಲಸ ಮಾಡಬೇಕು ನಮ್ಮಲ್ಲಿರೋ ಅಷ್ಟು ಸೋಮಾರಿ ತಂದಳು ಒಂದಷ್ಟು ಇದನ್ನೆಲ್ಲ ಹೋಗಿಸ್ಬಿಡ್ತಾರೆ ಇತರ ಡೈರೆಕ್ಟ್ಗಳಿದ್ದಾಗ ತುಂಬ ಖುಷಿ ಇತ್ತು. ಥ್ಯಾಂಕ್ ಯು ಅಮೃತ ಸರ್ ತುಂಬ ತುಂಬ ಥ್ಯಾಂಕ್ಸ್ ಅದ್ಭುತ ಕೆಲಸ ತೊಗೊಂಡಿದ್ದೀರಿ ಒಪ್ಕೊಂಡ್ಬಿಟ್ಟಿದ್ದೀರಿ. ಆ್ಯಂಡ್ ಪೃಥ್ವಿ ಪೃಥ್ವಿ ನನಗೆ ಆಗಿದ್ದ ಪಂಚಾಬ್ ಸ್ಕಿಸ್ ಅಲ್ಲಿ ಕೆಲಸ ಮಾಡಿದ್ದೆ ಸಿನಿಮಾದಲ್ಲಿ 6-7 ವರ್ಷದ ಒಡನಾಟ. ಆಮೇಲೆ ಅವನು ಕೆನಡಾಗೆ ಹೋಗಿದ್ದ ಕೆನಡಾಗೆ ಹೋಗಿ ಇದು ಆ್ಯಕ್ಟಿಂಗ್ ಅದೆಲ್ಲ ಕಲ್ತ್ಕೊಂಡ್ಬಂದ. ಸರಿ ನಾನು ಇಲ್ಲಿಂದ ಒಂದು ಸರಿ ಫೋನ್ ಮಾಡಿದ ಅಣ್ಣ ಹಿಂಗಿದೆ ನೀವು ಮಾಡಬೇಕು ಅಂತ. ಬಾಮ್ಮಗ ನೀನು ಕೆನಡಾಲ್ ಕಲ್ತಿದ್ದೀಯ ನಾನು ಇಲ್ಲೇ ಕನ್ನಡದಲ್ಲಿ ಕಲ್ತಿದ್ದೀನಿ ಕೆನಡಾ ನೋಡ್ಬಿಡೋಣಪ್ಪ. ಅದು ಅಣ್ಣ ಒಂದೊಂದೂರು ಕೋಟಿ ಖರ್ಚಾಗಿದೆ ಅಣ್ಣ ಕಲಿಯೋಕೆ ಅಂತ ನಾನೇ ಬರೋಲ್ಲ ಜನ ಒಂದೊಂದೂರು ಕೋಟಿ ದುಡ್ದು ಕಲಿತಾ ನೀನು ಕನ್ನಡದಲ್ಲಿ ಅಂತ. ಅವ್ರು ಖರ್ಚು ಮಾಡಿ ಕಲಿಯೋದು ಬೇರೆ ಅವರೇ ದುಡ್ಡು ಕೊಟ್ಟು ಕಲ್ಸೋದು ಬೇರೆ. ಹಂಗೆ ನಮ್ಮೆಲ್ಲ ಜನಗಳು ಕಲ್ಸಿದ್ರು ನನಗೆ ನಾವು ಸೆಟ್ ಬಾಯ್ ಬಂದಿದ್ದು ಇವತ್ತೇನು ಇವತ್ತೇನು ಯಾರು ಮಾತಾಡಿಲ್ಲ ಸರ್ ಸುದಿ ಸರ್ ಹಿಂಗೆ ಸುದಿ ಹಿಂಗೆ ಅಂದಾಗ ಅದು ಯಾವುದು ನಾನು ದುಡ್ಡು ಕೊಟ್ಟು ಕಲ್ತಿದ್ದಲ್ಲ ನನಗೆ ದುಡ್ಡು ಕೊಟ್ಟು ಕಲ್ಸಿದ್ದದು ಎಲ್ಲ ಡೈರೆಕ್ಟರ್ಗಳು ಎಲ್ಲ ನಿರ್ದೇಶಕರುಗಳು ನನಗೆ ಕಲ್ಸ್ಕೊಟ್ಟಂಥದ್ದು. ಸೊ ಪೃಥ್ವಿ ಜೊತೆ ಭಾರಿ ಚೆನ್ನಾಗಿತ್ತು ಕೆಲಸ ಮಾಡೋದು. ಅವನ ಆಸೆಗಳನ್ನ ನನ್ನ ಹೆಸರಲ್ಲಿ ತೀರಿಸ್ಕೊಂಡು ನನ್ನ ಹೆಸರೆಲ್ಲ ಇವನ್ ಯಾವ್ದೋ ಚಾಕ್ನ ತಿನ್ನಕ್ಕೆ ಇವನ್ ಯಾವ್ದೋ ರೆಡ್ ಬುಲ್ ಕುಡಿಯಕ್ಕೆ ಮ್ಯಾನೇಜರ್ ಫೋನ್ ಮಾಡಿ ಸುದ್ದಿ ಸರ್ ಅದೇನೋ ಚಾಕ್ನ ಕೇಳ್ತಿದ್ದಾರೆ ರೆಡ್ ಬುಲ್ ಕೇಳ್ತಿದ್ದಾರೆ ಅಂತ ನನ್ನ ಗೌರವ ಆಗ್ಬೇಡಿ. ನಾನು ನಿಮ್ದು ಒಂದು ಸಿನಿಮಾ ಮಾಡ್ತೀನಿ ಕೂಡ ಆಮೇಲೆ ಇದೇ ಪ್ರಚಾರ ಮಾಡ್ತೀಯ ನನ್ನ ಮ್ಯಾನೇಜರ್ ಬೇರೆ ಸಿನಿಮಾಗೆ ಹುಡುಗ ಅದು ಕೇಳ್ತಾನೆ ಇದು ಕೇಳ್ತಾನೆ ಅಂತಲೋ ನನ್ನ ಹೆಸರು ಹೇಳ್ಬೇಡಪ್ಪ. ಅಣ್ಣ ನಂದಿದ್ರಲ್ಲಿ ಸ್ನೇಕ್ ಶಾಮ್ ಅಂತ ಅಣ್ಣ ಆಗಿರೋ ಒಂದು ನನ್ನ ಪಾತ್ರ ಸ್ನೇಹಿತ ಸರ್ ಸರಿ ಸ್ನೇಹಿಸ್ತೀನ ಸರಿ ಸರ್ ಶಾಮ್ ಸುಖದೇ ತಲೆ ಸ್ನೇಹಿಸ್ತೀನ ಹೀರೋದೇ ತುಂಬಾ ಕಾಂಬಿನೇಷನ್ ಹೇಳ್ತಿದ್ದೀವಿ ತುಂಬಾ ಖುಷಿಯಾಗಿತ್ತು ತುಂಬಾ ಚೆನ್ನಾಗೂ ನೋಡ್ಕೊಂಡಿದ್ದೆ ನನ್ನ. ಆಮೇಲೆ ತುಂಬಾ ಚೆನ್ನಾಗಿ ಕೆಲಸ ಮಾಡಿದೆ ಅಂತ ಹೇಳಿ ರವೀಣ ಪಾಪ ಒಂದು 5-5 ಲಕ್ಷದ ಸಿಲ್ವರ್ ಕಾರ್ಡ್ ಕೊಟ್ಟಿದ್ದಾರೆ ಕ್ಲಬ್ ಮೆಂಬರ್ ಆಗಿಬಿಡೋದು ಖುಷಿಯಾಗಿ ಓಡಾಡ್ಕೊಂಡಿರು ಅಂತ. ಥ್ಯಾಂಕ್ ಯು ರವೀಣ ಅದಕ್ಕೂ ಅಶ್ವಿನ್ ಸರ್ ಹೇಳಿದಂಗೆ ನಾವು ಕಾರ್ಡ್ ಎಲ್ಲ ತಗೊಳಕ್ಕಾಗಲ್ಲ ಬಟ್ ಇನ್ನೂ ಒಂದ್ಸರಿ ಸಿನಿಮಾ ಒಂದ್ಸರಿ ಹಾಕೊಂಡು ನೋಡೋದು ಖುಷಿ ಆಯ್ತು ಅಂತೇಳಿ ಒಂದಿನ ಪ್ರೀತಿಯಿಂದ ಕರೆದು ಹೋಗೋ ಒಂದು 10 ವರ್ಷ ನೀನು ಯಾಕೆ ಅಲ್ಲಿ ನೀವು ಹೊಯ್ಸೋರಲ್ಲಿ ಕುಡಿದ್ದೆ ಆರಾಮ ಕಿಂಗ್ಸ್ ಕ್ಲಬಲ್ಲಿ ಊಟ ಗೀಟ ಮಾಡ್ಕೊಂಡು ಕುಡ್ಕೊಂಡಿದ್ದೆ ಚೆನ್ನಾಗಿರು ಅಂತ. ಸೊ ಥ್ಯಾಂಕ್ ಯು ಅದಕ್ಕೂ ಥ್ಯಾಂಕ್ ಯು ಅವ್ರಿ ಸರ್ ಮಿಕ್ಕಿದ್ದೆಲ್ಲ ಫೆಬ್ರವರಿ 19 ಇವಾಗ ಸಿನಿಮಾ ನೋಡಿ ನೀವೇ ಹೇಳಿ